ರಾಜ್ಯದ ಬಿಜೆಪಿಯ ಆಂತರಿಕ ಸರ್ವೆ ರಿಪೋರ್ಟ್ ಏನಿದೆ ಇದು ವರಿಷ್ಠರನ್ನ ನಿದ್ದೆಗೆಡಿಸಿದೆ ಇನ್ನು ಸಾಲು ಸಾಲು ಚುನಾವಣೆ ಎದುರಾಗುತ್ತಿರುವ ಸಂದರ್ಭದಲ್ಲಿ ಈ ವರದಿ ಅಂಶ ಮುಜುಗರವನ್ನ ತಂದಿದೆ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹುಮ್ಮಸ್ಸಿನಲ್ಲಿದ್ದವರಿಗೆ ಅಡ್ಡಿಯಾಗಿದೆ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ಹಾಗೆ ಪಕ್ಷದ ಬಲವರ್ಧನೆಗೆ ಕಮಲ ನಾಯಕರು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸಿದ್ಧರಾಗಿದ್ದಾರೆ ಬಿಜೆಪಿ ಆಂತರಿಕ ಸರ್ವೆ ವರದಿಯಿಂದ ಕಂಗೆಟ್ಟ ವರಿಷ್ಠರು ಸರ್ಕಾರದ ಕಾರ್ಯಕ್ರಮ ಜಾರಿಯಲ್ಲಿ ವೈಫಲ್ಯ ಲೋಪದೋಷ ಸರಿಪಡಿಸಿಕೊಳ್ಳಲು ಚಿಂತನ ಮಂಥನದ ಮೊರೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗುತ್ತಿದೆ ಹೀಗಾಗಿ ರಾಜ್ಯದ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ ಪೂರಕವಾದ ವಾತಾವರಣ ಇದೆಯಾ ಹೇಗೆ ಅನ್ನೋದನ್ನ ಪರೀಕ್ಷಿಸಲು ಆಂತರಿಕ ಸಮೀಕ್ಷೆಯನ್ನ ಮಾಡಿಸಲಾಗಿತ್ತು ಅದರಲ್ಲಿ ಕೇವಲ 125 ರಲ್ಲಿ 60 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋ ರಿಪೋರ್ಟ್ ನೀಡಲಾಗಿದೆ ಇದು ಬಿಜೆಪಿ ವರಿಷ್ಠರ ಆತಂಕಕ್ಕೆ ಕಾರಣವಾಗಿದೆ ಮತ್ತೊಮ್ಮೆ ಅಧಿಕಾರ ಹಿಡಿಯಬೇಕು ಅನ್ನೋ ಕನಸಿಗೆ ಹಿನ್ನಡೆಯಾಗಿದೆ ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅನ್ನೋದು ವರಿಷ್ಠರ ಗಮನಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ್ರೆ ದಕ್ಷಿಣದ ಮೇಲಿನ ಹತೋಟಿ ಕಷ್ಟ ಸಾಧ್ಯ ಅನ್ನೋದು ಗಮನಕ್ಕೆ ಬಂದಿದೆ ಹೀಗಾಗಿಯೇ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳೋಕೆ ಮುನ್ನುಡಿ ಇಡಲಾಗಿದೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಕಳಿಸಿ ಚಿಂತನ ಮಂಥನ ಸಭೆ ನಡೆಸುವಂತೆ ಸೂಚಿಸಲಾಗಿದೆ ಹೀಗಾಗಿ ಅರುಣ್ ಸಿಂಗ್ ರಾಜ್ಯಕ್ಕೆ ಆಗಮಿಸಿದ್ದಾರೆ ನಾಳೆ ನಡೆಯುವ ಚಿಂತನ ಸಭೆಯ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸಂಘಟನೆಯ ವಿಚಾರ ಯಾವ ರೀತಿ ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥದ್ದು ಅದರ ಜೊತೆ ಜೊತೆಗೆ ರಾಜಕೀಯವಾಗಿ ಬರುವಂಥ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅದರ ಯಾವ ವಿಷಯಗಳನ್ನು ನಾಳೆ ಪ್ರಸ್ತಾಪ ಮಾಡಬೇಕು ಚರ್ಚೆ ಮಾಡಬೇಕು ಮತ್ತು ಕೆಲವು ತೀರ್ಮಾನಗಳನ್ನು ತಗೋಬೇಕು ಅದ್ರ ಬಗ್ಗೆ ಎಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ ನಾಳೆ ನಡೆಯಲಿದೆ ಸರ್ಕಾರದ ಚಿಂತನ ಮಂಥನ ನಾಯಕರಿಗೆ ಬೆವರಿಳಿಸಲಿದ್ದಾರೆ ಅರುಣ್ ಸಿಂಗ್ ಇನ್ನು ನಾಳೆ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಚಿಂತನ ಮಂಥನ ಸಭೆ ನಡೆಯಲಿದೆ ಆರ್ಎಸ್ಎಸ್ ನಾಯಕರು ಹಾಗೂ ಬಿಜೆಪಿ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾವು ಎಡವಿದ್ದಲ್ಲಿ ಲೋಪಗಳು ಏನು ಎಲ್ಲಿ ತಿದ್ದಿಕೊಳ್ಳಬೇಕು ನಾಯಕರ ನಡುವೆ ಹೊಂದಾಣಿಕೆ ಕೊರತೆಯಾಗಿದೆಯಾ ಪಕ್ಷದ ಆಂತರಿಕ ವಲಯದಲ್ಲಿ ಅಸಮಾಧಾನಗಳಿದೆಯಾ ಕಾರ್ಯಕರ್ತರ ಉತ್ಸಾಹ ಇಳಿಮುಖವಾಗಿದೆಯೇ ಈ ಬಗ್ಗೆ ಸರಣಿ ಪ್ರಶ್ನೆಗಳನ್ನು ಇಟ್ಟುಕೊಂಡು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಸಭೆಯಲ್ಲಿ ನಡೆಯಲಿದೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸಭೆ ಪ್ರಾರಂಭ ಆಗುತ್ತದೆ ಅದರಲ್ಲಿ ಈ ವಿಷಯಗಳು ಹೊರತಾಗಿಯೂ ಕೂಡ ಎರಡು ವಿಷಯಗಳು ಮುಕ್ತವಾದಂಥ ಒಂದು ಚಿಂತನೆಗೆ ನಾವು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ಕೋರ್ ಕಮಿಟಿಯ ಸದಸ್ಯರು ಇರ್ತಾರೆ ಮತ್ತು ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು ಪ್ರಮುಖರು ಇರ್ತಾರೆ 50ಕ್ಕಿಂತ ಹೆಚ್ಚು ರಾಜ್ಯ ಮಟ್ಟದ ನಾಯಕರು ಪ್ರಮುಖವಾಗಿರುವಂಥ ಸಭೆ ಇದಾದ ನಂತರ ಒಂದು ಕಾರ್ಯಸೂಚಿಯ ಪ್ರಕಾರ ನಮ್ಮ ಕಾರ್ಯಕ್ರಮಗಳು ಮತ್ತು ಪಕ್ಷದ ಸಂಘಟನೆಯನ್ನು ತೆಗೆದುಕೊಳ್ಳುವುದಕ್ಕೆ ಎಲ್ಲರೂ ಕಟ್ಟಾರೆ ಒಪ್ಪಿಕೊಂಡು ಪ್ರಾರಂಭ ಮಾಡ್ತಿದ್ದೇವೆ ನಾಳೆ ಸಂಪೂರ್ಣವಾದಂಥ ಚಿತ್ರ ಚರ್ಚೆ ಬಳಿಕ ತೀರ್ಮಾನ ಬಳಿಕ ಹಾಲಿ ಸಚಿವರ ಮೌಲ್ಯಮಾಪನಕ್ಕೂ ನಿರ್ಧಾರ ನಿಗಮ ಮಂಡಳಿ ನೇಮಕಕ್ಕೂ ಬೀಳಲಿದೆ ಬ್ರೇಕ್ ಇನ್ನು ಹಾಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಪಕ್ಷದೊಳಗೆ ಅಸಮಾಧಾನ ಇದೆ ಸಚಿವ ಸುಧಾಕರ್ ಆರ್ ಅಶೋಕ್ ಸಚಿವ ಗೋವಿಂದ ಕಾರಜೋಳ ಸಿಸಿ ಪಾಟೀಲ್ ಬಿಸಿ ಪಾಟೀಲ್ ಶಿವರಾಮ್ ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ಜೆಸಿ ಮಾಧುಸ್ವಾಮಿ ಶಶಿಕಲಾ ಜೊಲ್ಲೆ ಪ್ರಭು ಚೌಹಾಣ್ ಸೇರಿ ಕೆಲವರು ಸರಿಯಾಗಿ ಕೆಲಸ ಮಾಡಿಕೊಡ್ತಾ ಇಲ್ಲ ಅನ್ನೋ ಆರೋಪ ಇದೆ ಕಾರ್ಯಕರ್ತರ ಕೆಲಸಗಳು ಆಗ್ತಿಲ್ಲ ಕ್ಷೇತ್ರ ಬಿಟ್ಟು ಬೇರೆಡೆ ಸಚಿವರು ಹೋಗ್ತಿಲ್ಲ ಇಲಾಖೆ ಕೆಲಸಗಳು ಸರಿಯಾಗಿ ಸಾಕ್ತಿಲ್ಲ ಈ ಎಲ್ಲಾ ಆರೋಪಗಳು ಎದುರಾಗಿದ್ದು ಇವುಗಳ ಬಗ್ಗೆಯೂ ಅರುಣ್ ಸಿಂಗ್ ಸಭೆ ನಡೆಸಲಿದ್ದಾರೆ ಜೊತೆಗೆ ನಿಗಮ ಮಂಡಳಿ ನೇಮಕದ ಬಗ್ಗೆಯೂ ಗೊಂದಲ ಮುಂದುವರೆದಿದೆ ಬಿಎಸ್ವೈ ಆಪ್ತರನ್ನ ತೆಗೆದಿದ್ದಕ್ಕೆ ಅವರು ಕೋಪಗೊಂಡಿದ್ದಾರೆ ಹೊಸ ಪಟ್ಟಿ ನೇಮಕಕ್ಕೆ ತಡೆಯೊಡ್ಡಿದ್ದಾರೆ ಹೀಗಾಗಿ ಯಡಿಯೂರಪ್ಪ ಅವರನ್ನ ಸಮಾಧಾನಪಡಿಸಿ ನಿಗಮ ಮಂಡಳಿ ನೇಮಕ ಮಾಡುವ ಬಗ್ಗೆ ನಿರ್ಧಾರ ಹೊರಬೀಳಲಿದೆ ಒಟ್ಟಿನಲ್ಲಿ ಆಂತರಿಕ ಸರ್ವೆಯಿಂದ ಕುಗ್ಗಿ ಹೋಗಿರುವ ಬಿಜೆಪಿ ನಾಯಕರು ಈಗ ಚಿಂತನ ಮಂಥನದ ಮೊರೆ ಹೋಗಿದ್ದಾರೆ ತಮ್ಮ ಸರಿ ತಪ್ಪುಗಳನ್ನು ತಿದ್ದಿಕೊಳ್ಳೋಕೆ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ನಡೆಯುವ ಸಮನ್ವಯ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ ರಾಜಪ್ಪ ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್